ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಈ ಸಲ ಎಕ್ಸಾಮ್ ಬರೀತಾ ಇರೋ DCET 2022 ಡಿಪ್ಲೊಮಾ ಸ್ಟೂಡೆಂಟ್ಸ್, ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ನೀವು ಕೇಳಿದ್ರೆ ತುಂಬಾ ಖುಷಿ ಆಗ್ತೀರಾ, ತುಂಬಾ ಎಕ್ಸೈಟ್ಮೆಂಟ್ ಫೀಲ್ ಆಗ್ತೀರಾ. ಏನ್ ಸರ್ ಅದು, ಏನ್ ಗುಡ್ ನ್ಯೂಸು, ಏನಿದು ಅಂತ ಎಕ್ಸಾಕ್ಟ್ಲಿ ಅಂದ್ರೆ, ನೀವು ಥರ್ಡ್ ಸೆಮ್ ಲ್ಯಾಟರಲ್ ಎಂಟ್ರಿ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಾ ಇದ್ದೀರಾ. ಓಕೆ, ಥರ್ಡ್ ಸೆಮ್ ಸೆಕೆಂಡ್ ಇಯರ್ ಡೈರೆಕ್ಟ್ ಆಗಿ. ಸೊ ನಿಮಗೆ ಪ್ರೀವಿಯಸ್ ಆಗಿ ಏನಿರ್ತಾ ಇತ್ತು ಅಂದ್ರೆ, ಥರ್ಡ್ ಸೆಮ್ ಅಲ್ಲಿ M1, ಫೋರ್ತ್ ಸೆಮ್ ಅಲ್ಲಿ M2 ಎಕ್ಸಾಮ್ ಬರೀಬೇಕಾಗಿತ್ತು. ಬಟ್ ಈ ಸಲ ಯಾರು ಜಾಯ್ನ್ ಆಗ್ತಾ ಇದ್ದೀರಾ ಫಾರ್ ದ ಅಕಾಡೆಮಿಕ್ ಇಯರ್ 2022 and 2023, ನಿಮಗೆ M1, M2 ಎಕ್ಸಾಮ್ ಬರೆಯೋಂಗಿಲ್ಲ. ಓನ್ಲಿ ಇಂಟರ್ನಲ್ಸ್. ದೆರ್ ವಿಲ್ ಬಿ ನೋ ಸೆಮಿಸ್ಟರ್ ಎಂಡ್ ಎಕ್ಸಾಮ್. ಏನು ಸರ್ ಇದು ಹಿಂಗೆ ಹೇಳ್ತಾ ಇದ್ದೀರಾ, ಶಾಕ್ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಶಾಕ್ ಆಗ್ತಾ ಇದೆ. ನನಗೂ ವಿಷಯ ಕೇಳಿ ತುಂಬ ಶಾಕ್ ಆಯಿತು. ಸೊ ಅದಕ್ಕಿಂತ ಮುಂಚೆ ನಿಮಗೆ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ಪ್ರೀವಿಯಸ್ ಆಗಿ ಡಿಪ್ಲೊಮಾ ಮಾಡೋರಿಗೆ ತುಂಬ ಕಷ್ಟ ಆಗ್ತಾ ಇದ್ದು M1 ಮತ್ತು M2. ಓಕೆ, ಸೊ ಥರ್ಡ್ ಸೆಮ್ಮಲ್ಲಿ M1 ಬರೀಬೇಕಾಯಿತು. ಇಟ್ಸ್ ಎ ಬ್ರಿಡ್ಜ್ ಕೋರ್ಸ್ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆರ್ ಎಂಟರಿಂಗ್ ಟು ಲ್ಯಾಟರಲ್ ಎಂಟ್ರಿ ಇನ್ ಇಂಜಿನಿಯರಿಂಗ್. ಇದು ಬಂದು ಥರ್ಡ್ ಸೆಮಿಸ್ಟರ್ಗೆ, ಇದು ಬಂದು ಫೋರ್ತ್ ಸೆಮಿಸ್ಟರ್ಗೆ. ಓಕೆ ನೋಡಿ, ಅಡಿಷನಲ್ ಮ್ಯಾಥಮೆಟಿಕ್ಸ್ ಟು M2 ಇನ್ ಫೋರ್ತ್ ಸೆಮಿಸ್ಟರ್. ನೋಡಿ ಇಲ್ಲೂ ಅಷ್ಟೇ CIE ಮಾರ್ಕ್ಸ್ ಮಾತ್ರ ಇದೆ 100 ಮಾರ್ಕ್ಸ್ಗೆ, ಟೋಟಲ್ ಮಾರ್ಕ್ಸ್ 100. ಎಸ್ ಡಬಲ್ ಇ ಇಲ್ಲ ಅಂದರೆ ನಿಮಗೆ ಎಕ್ಸಾಮ್ ಇರಲ್ಲ. ಓಕೆ, ಖುಷಿ ಆಯ್ತಲ್ವಾ? ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ತಪ್ಪದೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಖಂಡಿತ ಎಲ್ಲ ಡಿಪ್ಲೊಮಾ ಫ್ರೆಂಡ್ಸ್ಗೆ ಯಾರು ಇಸ್ DCET ಬರಿತಾ ಇದ್ದೀರಾ ಖಂಡಿತ ಅವರಿಗೆ ಶೇರ್ ಮಾಡಿ. ಇದು ತುಂಬಾ ಎಫೆಕ್ಟಿವ್ ಆಗುತ್ತೆ, ನಿಮಗೆ ತುಂಬಾ ಗುಡ್ ನ್ಯೂಸ್ ಆಗುತ್ತೆ. ಇದು ನೀವು ಡಿಪ್ಲೊಮಾ ಇಂಜಿನಿಯರಿಂಗ್ ಹೋದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಫರ್ದರ್ ಮೋರ್ ಆಲ್ ಟೈಮ್ಲಿ ಅಪ್ಡೇಟ್ಸ್. ಸೊ ಆಲ್ರೆಡಿ ನಿಮ್ಗೆ ಒಳ್ಳೆ ಸುದ್ದಿ ಬಂದಿದೆ. ಏನು ಅಂತಂದರೆ, ಯು ಕ್ಯಾನ್ ಗೋ ಫಾರ್ ಎನಿ ಬ್ರಾಂಚ್ ಇನ್ ಇಂಜಿನಿಯರಿಂಗ್. ನೀವು ಇಂಜಿನಿಯರಿಂಗಲ್ಲಿ ಯಾವುದೇ ಬ್ರಾಂಚ್ ಆಪ್ ಮಾಡ್ಕೊಬೋದು. ಬಟ್ ಈ ಸಲ 2021 ಇಂಜಿನಿಯರಿಂಗಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಹೊಸ ಸಿಲೆಬಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಜಸ್ಟ್ ಲೈಕ್ ಡಿಪ್ಲೊಮಾ C20 ಸಿಲೆಬಸ್ ಇದ್ದಂಗೆ. ಸೊ ಅದೇ ಥರ ಇವಾಗ ಅವರು ಸೆಕೆಂಡ್ ಇಯರ್ಗೆ ಬರ್ತಾ ಇದ್ದಾರೆ. ಇವಾಗ ಥರ್ಡ್ ಸೆಮ್ ಸಿಲೆಬಸ್ ಅನೌನ್ಸ್ ಆಗಿದೆ. ಸೊ ವಿತ್ ಡಾಕ್ಯುಮೆಂಟ್ಸ್ ನಾನು ಇವತ್ತು ಪ್ರೂವ್ ಮಾಡ್ತೀನಿ ನಿಮಗೆ. M1, M2 ಅಪ್ಲೈ ಬ್ರಿಡ್ಜ್ ಕೋರ್ಸ್ ಮ್ಯಾಥಮೆಟಿಕ್ಸ್ 1 and ಮ್ಯಾಥಮೆಟಿಕ್ಸ್ 2 ಎಕ್ಸಾಮ್ ಇಲ್ಲ, ಓನ್ಲಿ ಇಂಟರ್ನಲ್, ದಟ್ ಈಸ್ CIE ಕಂಟಿನ್ಯೂಯಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಮಾತ್ರ ಇದೆ. SEE ಇಲ್ಲ. ಏನು ಸರ್ ಇದು ನಿಜಾನಾ? ಎಸ್, ಅಬ್ಸಲ್ಯೂಟ್ಲಿ ಇಟ್ ಈಸ್ ಟ್ರೂ. ನೋಡಿ ಇಲ್ಲಿ ನಾನು ಎಕ್ಸಾಂಪಲ್ ತೊಗೊಂಡಿರೋದು ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ಸು ಆಫ್ ಥರ್ಡ್ ಸೆಮಿಸ್ಟರ್. ಇದು ಬಂದು 2021. ನೋಡಿ ಇಲ್ಲಿ ಫ್ರಮ್ ದ ಎಫೆಕ್ಟಿವ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2021-22 ಅಂದರೆ ಈ ಸಲ ಬರ್ತಾರೆ ಅವರು. ಸೊ ಅವ್ರಿಗೆ ನೋಡಿ ಇಲ್ಲಿ ಎಲ್ಲ ಇದೆ ಇಲ್ಲಿ. ಸೊ ದಿಸ್ ಈಸ್ CIE ಆ್ಯಂಡ್ ದಿಸ್ ಈಸ್ SEE. ನೋಡಿ ಈ ಕಾಲಮ್ ಬಂದು CIE ಆಗುತ್ತೆ ಆ್ಯಂಡ್ ಈ ಕಾಲಮ್ ಬಂದು SEE ಆಗುತ್ತೆ. ಸೊ ನಿಮಗೆ ಕಾಮನ್ ಸಬ್ಜೆಕ್ಟ್ಸ್ ಇಂಜಿನಿಯರಿಂಗಲ್ಲಿ ಇದ್ದೇ ಇದೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇದು ಬಂದು ಕೋರ್ಸ್ ಪ್ರಿಸ್ಕ್ರೈಬ್ ಟು ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾ ಹೋಲ್ಡರ್ಸ್ ಅಡ್ಮಿಟೆಡ್ ಟು ಥರ್ಡ್ ಸೆಮಿಸ್ಟರ್ BE and B Tech. ಅಂದರೆ ನೀವು ಡಿಪ್ಲೊಮಾ ಹುಡುಗರು ಯಾರು ಥರ್ಡ್ ಸೆಮಿಸ್ಟರ್ ಜಾಯ್ನ್ ಆಗ್ತಾ ಇದ್ದೀರಾ, ಇದು ಎಕ್ಸಾಂಪಲ್ ತೊಗೊತಾ ಇರೋದು ನಾನು ಕಂಪ್ಯೂಟರ್ ಸೈನ್ಸು. ಎನಿ ಬ್ರಾಂಚ್ ಇದೇ ಥರ ಬರುತ್ತೆ. ಥರ್ಡ್ ಸೆಮಿಸ್ಟರ್ ಅವ್ರಿಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ 1 ಬರೀಬೇಕಾಗಿತ್ತು. ಸೊ ಅದರಲ್ಲಿ ಪ್ರೀವಿಯಸ್ ಆಗಿ ಯಾರು ಪ್ರೀವಿಯಸ್ ಇಯರಲ್ಲಿ ಯಾರು ಜಾಯ್ನ್ ಆಗ್ತಾ ಇದ್ರು ಅವರಿಗೆ ಎಕ್ಸಾಮ್ ಇರ್ತಾ ಇತ್ತು. ಬಟ್ ನಿಮಗೆ ಎಕ್ಸಾಮ್ ಇಲ್ಲ. ದಿಸ್ ದ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್. ಆಮೇಲೆ ನಿಮಗೆ ತುಂಬ ಖುಷಿ ಪಡೋದು. ಯಾಕಂದರೆ ತುಂಬ ಜನ ಡಿಪ್ಲೊಮಾ ಹುಡುಗರು M1, M2 ಅಲ್ಲೇ ಮ್ಯಾಕ್ಸಿಮಮ್ ಫೇಲ್ ಆಗ್ತಾ ಇದ್ರು. ಇದೇನು ಮಾರ್ಕ್ಸ್ ನಿಮಗೆ ಕೌಂಟ್ ಆಗ್ತಾ ಇರಲಿಲ್ಲ ಅಗ್ರಿಗೇಟ್ಗೆ. ಬಟ್ ಇದು ನೀವು ಪಾಸ್ ಆಗಬೇಕಾಗಿತ್ತು. ಇದು ಪಾಸ್ ಆದರೆ ಮಾತ್ರ ನಿಮಗೆ ಫೈನಲ್ ಇಯರ್ಗೆ ಎಂಟ್ರಿ ಸಿಗ್ತಾ ಇತ್ತು. ಬಟ್ ಇವಾಗ ಆ ಟೆನ್ಷನ್ ಇಲ್ಲ. ಸೊ ಅವಾಗ ಆ ಟೆನ್ಷನ್ ಇಲ್ಲ ನಿಮಗೆ. ಸೊ ಈಸಿಯಾಗಿ ನೀವು ಇಂಟರ್ನಲ್ ಸ್ಕೋರ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆಟೋಮೆಟಿಕಲಿ ಯು ಕ್ಯಾನ್ ಪಾಸ್ ಇನ್ ಇಂಜಿನಿಯರಿಂಗ್. ಸೊ ನೀವು M3 ಕಾನ್ಸಂಟ್ರೇಟ್ ಮಾಡಿ, M4 ಕಾನ್ಸಂಟ್ರೇಟ್ ಮಾಡಿ. ಸೊ ಈಸಿಯಾಗಿ ಅಲ್ಲಿ ನೀವು ಸ್ಕೋರ್ ಮಾಡ್ಬೋದು. M1, M2 ಬಗ್ಗೆ ಚಿಂತೆ ನೀವು ಬಿಟ್ಬಿಡ್ಬೋದು. ಓಕೆ, ದಿಸ್ ಒನ್ ಆಫ್ ದ ಗುಡ್ ನ್ಯೂಸ್ ಅಲ್ವಾ ನಿಮಗಿದು. ಸೊ ನೋಡಿ ಇಲ್ಲಿ CIE ಮಾತ್ರ ಇದೆ 100 ಮಾರ್ಕ್ಸ್ಗೆ. SEE ಏನು ಕೊಟ್ಟಿಲ್ಲ. ಅಂದರೆ SEE ಮಾರ್ಕ್ಸ್ ಇಲ್ಲ. ಅದು ಅಲ್ಲದೆ ನೋಡಿ ಇಲ್ಲಿ ಸಿಲೆಬಸ್ ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ ನಾನ್ ಕ್ರೆಡಿಟ್ ಮ್ಯಾಂಡೇಟರಿ ಕೋರ್ಸಸ್ NMC ನಾನ್ ಕ್ರೆಡಿಟ್ ಮ್ಯಾಂಡೇಟರಿ ಕೋರ್ಸಸ್. ಏನು ಅಂತಂದರೆ ಇಲ್ಲಿ ದೀಸ್ ಕೋರ್ಸಸ್ ಅಡಿಷನಲ್ ಮ್ಯಾಥಮೆಟಿಕ್ಸ್ 1 and 2. ಸೊ ಮ್ಯಾಥಮೆಟಿಕ್ಸ್ M1 ಬಂದು ಥರ್ಡ್ ಸೆಮಲ್ಲಿ ಬರುತ್ತೆ ಆ್ಯಂಡ್ M2 ಬಂದು ಫೋರ್ತ್ ಸೆಮಲ್ಲಿ ಬರುತ್ತೆ. ಓಕೆ, ಇನ್ನು ಫೋರ್ತ್ ಸೆಮ್ ಸಿಲೆಬಸ್ ಬಿಟ್ಟಿಲ್ಲ, ಬಿಡ್ತಾರೆ. These courses are prescribed for third and fourth semester respectively to lateral entry diploma holders admitted to third semester of BE, B Tech programs. They shall attend the classes during the respective semester to complete all the formalities of the courses and appear for the continuous internal evaluation. Nodi, CIE matra irodu, continuous internal evaluation. In case any student fails to register for said course, fail to secure minimum of 40%. Andre 100ಗೆ 40 ಮಾರ್ಕ್ಸ್ ತಗೊಬೇಕು ನೀವು. ಆ 40 ಮಾರ್ಕ್ಸ್ ಇನ್ಕ್ಲೂಡ್ ಟೆಸ್ಟ್ ಎಲ್ಲ ಸ್ಕೀಮಲ್ಲಿ ಕೊಟ್ಟಿದ್ದಾನೆ. ಆ ಸಿಲೆಬಸ್ಸು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಿಮಗೆ. ಪ್ರಿಸ್ಕ್ರೈಬ್ಡ್ ಬೈ ದ CIE ಮಾರ್ಕ್ಸ್ he or she shall be deemed to have secured an F grade. In such case, the student has to fulfill the course requirement during subsequent semesters to earn the qualifying CIE marks. These scores are salted for CIE only and has no SWE. This is the highlighting point. Nodili, these courses are salted for CIE only and no SWE. Okay? Andre, nimage internals matra irate, CIE irate, SWE examination iralla for the bridge courses for M1 and M2. M1 bandu third semester ali, M2 bandu fourth semester ali. Andre, applied mathematics 1 ಬಂದು third semester ಅಲ್ಲಿ, applied mathematics 2 ಬಂದು fourth semester ಅಲ್ಲಿ only internals exam ಇರಲ್ಲ. So good news ಅಲ್ವಾ, ಖುಷಿಯಾಗಿ ನೋಡಿ ಎಷ್ಟು ಬಂಪರ್ ಆಫರ್ ಬರ್ತಾ ಇದೆ ನಿಮಗೆ. ಅದಾದ್ಮೇಲೆ additional mathematics 1 and 2 shall not be considered for vertical progression as well as for the calculation of SGPA and CGPA, but completion of the course shall be mandatory to award the degree. So already ಹೇಳಿದಂಗೆ previous ಅವರಿಗೆ consideration ಇರಲಿಲ್ಲ marks ಅಲ್ಲಿ, ಈ ಸೀಸನ್ consideration ಇಲ್ಲ, but previous ಯಾರು ಜಾಯ್ನ್ ಆಗ್ತಾ ಇದ್ರು, previous year ಅವರು ನಿಮ್ಮ ಸೀನಿಯರ್ಸ್ ಜಾಯ್ನ್ ಆಗ್ತಾ ಇದ್ರು, ಅವರಿಗೆ ಎಕ್ಸಾಮ್ ಇರ್ತಾ ಇತ್ತು, ಅವರಿಗೆ ಎಕ್ಸಾಮ್ ಬರೀಬೇಕಾಗಿತ್ತು, ಬಟ್ ನಿಮಗೆ ಎಕ್ಸಾಮ್ ಇಲ್ಲ. ಸೊ ಇದು ಒನ್ ಆಫ್ ದ ಮೇನ್ ಅಡ್ವಾಂಟೇಜ್ ಅಂಡ್ ಗುಡ್ ನ್ಯೂಸ್ ಫಾರ್ ಯು, ನಿಮಗೆ ಈಸಿ ಆಗುತ್ತೆ ಇಂಜಿನಿಯರಿಂಗ್ ಅಲ್ಲಿ. ಓಕೆ, ಡಿಪ್ಲೊಮಾ ಮಾಡೋರು ತುಂಬಾ ಸಫರ್ ಪಡ್ತಾ ಇದೆ ಇದರಲ್ಲಿ, ಸೊ ನಿಮಗೆ ತುಂಬಾ ಹೈಲೈಟ್ ಆಗುತ್ತೆ. Successful completion of the courses additional mathematics 1 and 2 shall be indicated as satisfactory in the grade card. Non-completion of the course additional mathematics 1 and 2 shall be indicated as unsatisfactory. Andre completion agilla andre nimge BE degree award agalla. Okay, so moreover illi scheme alli nodidre nimge nodi illi applied math additional mathematics 1 nodi illi CIE marks matra ide, there is no mention of SWE illa. So CIE matra 100 marks ಬರುತ್ತೆ. ಈ 100 marks ಬಂದು ನಿಮಗೆ ಇಂಟರ್ನಲ್ಸ್, ಟೆಸ್ಟ್, ಸೆಮಿನಾರು, ಆಕ್ಟಿವಿಟಿ ಎಲ್ಲ ಸೇರಿ 100 ಮಾರ್ಕ್ಸ್ ಬರುತ್ತೆ. ಸೊ 100ಗೆ ನೀವು 40 ತಗೊಂಡ್ರೆ ಸಾಕು ಇಂಟರ್ನಲ್ಸ್ ಅಲ್ಲಿ, ಯು ಆರ್ ಪಾಸ್. ಇದು ಬಂದು ಥರ್ಡ್ ಸೆಮಿಸ್ಟರ್ಗೆ, ಇದು ಬಂದು ಫೋರ್ತ್ ಸೆಮಿಸ್ಟರ್ಗೆ. ಓಕೆ ನೋಡಿ, ಅಡಿಷನಲ್ ಮ್ಯಾಥಮೆಟಿಕ್ಸ್ 2 M2 ಇನ್ ಫೋರ್ತ್ ಸೆಮಿಸ್ಟರ್. ನೋಡಿ ಇಲ್ಲೂ ಅಷ್ಟೇ CIE ಮಾರ್ಕ್ಸ್ ಮಾತ್ರ ಇದೆ 100 ಮಾರ್ಕ್ಸ್ಗೆ, ಟೋಟಲ್ ಮಾರ್ಕ್ಸ್ 100. ಎಸ್ ಡಬಲ್ ಇಲ್ಲ ಅಂದ್ರೆ ನಿಮಗೆ ಎಕ್ಸಾಮ್ ಇರಲ್ಲ. ಓಕೆ, ಖುಷಿ ಆಯ್ತಲ್ವಾ? ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ತಪ್ಪದೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಖಂಡಿತ ಎಲ್ಲ ಡಿಪ್ಲೊಮಾ ಫ್ರೆಂಡ್ಸ್ಗೆ ಯಾರು ಇಸ್ DCET ಬರಿತಾ ಇದ್ದೀರಾ, ಖಂಡಿತ ಅವರಿಗೆ ಶೇರ್ ಮಾಡಿ. ಇದು ತುಂಬಾ ಎಫೆಕ್ಟಿವ್ ಆಗುತ್ತೆ, ನಿಮಗೆ ತುಂಬಾ ಗುಡ್ ನ್ಯೂಸ್ ಆಗುತ್ತೆ. ಇದು ನೀವು ಡಿಪ್ಲೊಮಾ ಇಂಜಿನಿಯರಿಂಗ್ ಹೋದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಫರ್ದರ್ ಮೋರ್ ಆಲ್ ಟೈಮ್ಲಿ ಅಪ್ಡೇಟ್ಸ್. ನಾನು ನಿಮ್ಮ ಡಿಪ್ಲೊಮಾ ಗುರು ಉಮೇಶ್ ಫ್ರಮ್ ನಮ್ಮ ಡಿಪ್ಲೊಮಾ ಚಾನಲ್ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಓಕೆ, ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಂದ ನೋಡಿ. There is no bridge course exam for you M1 and M2 in lateral entry in engineering. Third sem, fourth sem ಅಲ್ಲಿ ಎಕ್ಸಾಮ್ ಇಲ್ಲ, ಓನ್ಲಿ CIE, that is internals ಮಾತ್ರ ಇದೆ. ಓಕೆ, ಸೊ ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.